ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಅಕ್ಕಮಹಾದೇವಿ ದೇವಸ್ಥಾನದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆದ ಶ್ರಾವಣ ಸಂಜೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಿತು. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಅದಕ್ಕೋಸ್ಕರವಾಗಿರ್ತದೆ ಶ್ರಾವಣ ಮಾಸದಲ್ಲಿ ಸರ್ಕಾರ ಭಾಗ ತೆಗೆದಿರ್ತದೆ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಷಡಕ್ಷರಿ ಬ್ರಹ್ಮಾನಂದ ವಿಮಲ ರೇಣುಕ ವೀರ ಮುಕ್ತ ಮುನಿ ಶಿವಾಚಾರ್ಯರ ಮಹಾಸ್ವಾಮೀಜಿಗಳು ಶ್ರಾವಣ ಮಾಸ ಹಿಂದೂಗಳಿಗೆ ಪವಿತ್ರವಾದ ಮಾಸವಾಗಿದೆ. ಕಳೆದ 18 ವರ್ಷದಿಂದ ಶ್ರಾವಣ ಮಾಸದಲ್ಲಿ ನಡೆಸಿಕೊಂಡು ಬಂದಿರುವ ಕಾರ್ಯವು ಉತ್ತಮ ಕಾರ್ಯವಾಗಿದ್ದು ಸತ್ಸಂಗಗಳು ಕೇಳುವುದರ ಜೊತೆಗೆ ಸ್ವಲ್ಪ ಆದರೂ ಅದರ ವಿಚಾರಗಳ ಅಳವಡಿಸಿಕೊಳ್ಳಬೇಕು ಎಂದರು. ಇನ್ನು ಮೈತ್ರಾದೇವಿ ಹಿರೇಮಠ ಅವರು ಜನಪದ ಸಂಸ್ಕೃತಿಯ ಬಗ್ಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ವೈಶಾಲಿ ಅಯ್ಯನ್ನನವರು ಬಾಲಕಿ ಅಕ್ಕಮಹಾದೇವಿ ವೇಷದಲ್ಲಿ ಕಾಣಿಸಿಕೊಂಡು ಎಲ್ಲರ ಗಮನ ಸೆಳೆದಳು. ವೇದಿಕೆ ಅಧ್ಯಕ್ಷತೆಯನ್ನು ಸಾಹಿತಿ ಎಸ್ವಿ ಕಮ್ಮಾರ್, ಅಂದಪ್ಪ ವಾಲಿಶೆಟ್ಟರ್, ಶಿವಯೋಗಿ ಗಾಂಜಿ ವಹಿಸಿದ್ದರು. ಶಿವಲಿಂಗಯ್ಯ, ಹೊತಗಿಮಠ, 9 ಲೈವ್ ನ್ಯೂಸ್, ಲಕ್ಷ್ಮೇಶ್ವರ.